ರವೀಂದ್ರ ಕಲಾಕ್ಷೇತ್ರದಲ್ಲಿ ಜನವರಿ 23 ರ ಶನಿವಾರ ರಾಜ್ಯದ ವಿವಿಧ ಕಲಾವಿದರನ್ನು ಗುರುತಿಸಿ ಪ್ರಶಸ್ತಿ ನೀಡಿ ಸನ್ಮಾನಿಸುವ ಕೆಲಸ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಪ್ರತಿಷ್ಠಾನ ಟ್ರಸ್ಟ್ ಹಮ್ಮಿಕೊಂಡಿದ್ದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾಕ್ಟರ್ ದೊಡ್ಡರಂಗೇಗೌಡ ಚಲನಚಿತ್ರ ನಟಿ ಗಿರಿಜಾ ಲೋಕೇಶ್ ಮುಂತಾದ ಕಲಾವಿದರು ಸಾಹಿತಿಗಳು ನೆರವೇರಿಸಿದರು ಈ ಸಂದರ್ಭದಲ್ಲಿ ಭದ್ರಾವತಿ ರಾಮಚಾರಿ ಪ್ರಧಾನ ಸಂಪಾದಕತ್ವದಲ್ಲಿ ಪ್ರಕಟವಾಗಿರುವ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಜೀವನ ಚರಿತ್ರೆಯನ್ನು ಬಿಡುಗಡೆ ಮಾಡಲಾಯಿತು ಭಾಷಣದಲ್ಲಿ ಪುಸ್ತಕದ ಬಗ್ಗೆ ವಿವರಿಸುತ್ತಾ ಸಾಗಿದ ಡಾಕ್ಟರ್ ದೊಡ್ಡರಂಗೇಗೌಡರು ಭದ್ರಾವತಿ ರಾಮಚಾರಿ ಅವರು ಅತ್ಯುತ್ತಮ ಬರಹಗಾರರಾಗಿದ್ದು ಅನೇಕ ಕಥಾ ಸಂಕಲನಗಳನ್ನು ಕಾದಂಬರಿಗಳನ್ನು ಹೊರತಂದು ಪ್ರಸಿದ್ಧರಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಮೇಲೆ ಅಭಿಮಾನದ ಮಳೆ ಸುರಿಸಿದ್ದಾರೆ ಅಚ್ಚುಕಟ್ಟಾಗಿ ಅರ್ಥಪೂರ್ಣಕವಾಗಿ ಆಕರ್ಷವಾಗಿ ಹೊರತಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಮೇಲೆ ಅಭಿಮಾನದ ಮಳೆ ಸುರಿಸಿದ್ದಾರೆ ಎಲ್ಲರೂ ಪುಸ್ತಕವನ್ನು ಕೊಂಡುಕೊಳ್ಳುವುದರ ಮೂಲಕ ಎಸ್ಪಿಬಿ ಅವರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಉತ್ಸಾಹಕರಾಗಬೇಕೆಂದು ಓದುಗರಲ್ಲಿ ಮನವಿ ಮಾಡಿದರು ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ರಮೇಶ್ ಸರ್ವೆಯವರನ್ನು ಚಲಿಸುವ ಸಾಂಸ್ಕೃತಿಕ ಕೋಶ ಎಂದೇ ಬಣ್ಣಿಸಿದರು ಡಾಕ್ಟರ್ ಭದ್ರಾವತಿ ರಾಮಾಚಾರ್ಯ ಅವರ ಪ್ರಧಾನ ಸಂಪಾದಕತ್ವದ ಈ ಪುಸ್ತಕ ಇದೀಗ ಲೋಕಾರ್ಪಣೆಯಾಗ್ತಾ ಇದೆ ನಾಡು ಕಂಡ ಹಿರಿಯ ಸಾಹಿತಿಗಳಾಗಿರುವ ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡರ ದಿವ್ಯ ಹಸ್ತದಿಂದ ಲೋಕಾರ್ಪಣೆ ನಿಮ್ಮೆಲ್ಲರ ಚಪ್ಪಾಳಿ ನೀಡಿ ಇಂದು ಲೋಕಾರ್ಪಣೆಯಾಗ್ತಿರುವಂತಹ ಈ ಪುಸ್ತಕ ಹೊರಗಡೆ ಮಾರಾಟಕ್ಕೆ ಲಭ್ಯವಿದೆ ಈ ದಿನ ರಿಯಾಯಿತಿ ದರದಲ್ಲಿ ವಿಶೇಷವಾದಂತಹ ಪುಸ್ತಕ ಲೋಕಾರ್ಪಣೆಯಾಗ್ತಾ ಇದೆ ನಾಗಬ್ರಹ್ಮ ಹಂಸಲೇಖರ್ ಅವರ ಕಾವ್ಯಾತ್ಮಕ ಮುನ್ನುಡಿ ಪದ್ಮಶ್ರೀ ಪುರಸ್ಕೃತ ಶ್ರೀ ದೊಡ್ಡರಂಗೇಗೌಡ ಅವರ ಬೆನ್ನುಡಿ ಜೊತೆಗೆ ವಿವಿಧ ಅಭಿಪ್ರಾಯಗಳ ಸಾಹಿತಿಗಳ ಮತ್ತು ಹಿರಿಯ ನಾಡಿನ ಹಿರಿಯರ ಅನೇಕರ ಅಭಿಪ್ರಾಯಗಳನ್ನು ಕೂಡ ಈ ಪುಸ್ತಕದಲ್ಲಿ ಹಂಚಿಕೊಂಡಿದ್ದಾರೆ ಈ ಪುಸ್ತಕವನ್ನು ಕೊಂಡುಕೊಂಡು ಓದಿ ಅಂತ ಹೇಳ್ತಾ ವಿಶೇಷವಾಗಿ ಇಂದು ಲೋಕಾರ್ಪಣೆಯಾದ ಪುಸ್ತಕ ರಿಯಾಯಿತಿ ಇದರಲ್ಲಿ ನಿಮಗೆ ಈಗಿನ ರಡಿತ ಕಲಾಕ್ಷೇತ್ರದ ಹೊರಾಂಗಣದಲ್ಲಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ